ಭಾರತದ ಅತ್ಯುನ್ನತ ಸ್ಥಾನವಾದ ರಾಷ್ಟ್ರಪತಿ ಹುದ್ದೆಯವರೆಗೆ ಸೇವೆ ಸಲ್ಲಿಸಿದ ಹಿರಿಯ ವ್ಯಕ್ತಿ ಡಾಕ್ಟರ್ ಬಸಪ್ಪ ದಾನಪ್ಪ ಜತ್ತಿ 1912 ರಲ್ಲಿ ಜನಿಸಿದ ಜತ್ತಿ ಅವರನ್ನು ಬಾಲ್ಯದಲ್ಲಿ ರೂಪಿಸಿದ ಜನ್ಮಸ್ಥಳ ಬಿಜಾಪುರ ಜಿಲ್ಲೆಯ ಸಾವಳಗಿ ಈ ಮನೆ ಈ ಮಠ ಮತ್ತು ಶಾಲೆ ಅವರ ಬಾಲ್ಯದ ಬದುಕಿನ ಬೀಡುಗಳು ಬಿಜಾಪುರ ಜಿಲ್ಲೆಯ ಜಮಖಂಡಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಒಂದು ಸಂಸ್ಥಾನ ಜತ್ತಿ ಅವರ ಸಾರ್ವಜನಿಕ ಸೇವೆಯ ಸಾಹಸ ಜೀವನ ಅರಳಿದುದು ಜಮಖಂಡಿಯಲ್ಲಿ ಸ್ವತಂತ್ರ ಭಾರತದಲ್ಲಿ ವಿಲೀನಗೊಂಡ ಮೊದಲ ಸಂಸ್ಥಾನ ನಂತರ ಕರ್ನಾಟಕದೊಂದಿಗೆ ಏಕೀಕರಣ ಇದಕ್ಕೆ ಜತ್ತಿ ಅವರೇ ಕಾರಣ ಜಮಖಂಡಿಯ ನ್ಯಾಯವಾದಿಗಳಾಗಿ ಪುರಸಭೆಯ ಅಧ್ಯಕ್ಷರಾಗಿ ಜಮಖಂಡಿ ಸಂಸ್ಥಾನದ ಮುಖ್ಯಮಂತ್ರಿಗಳಾಗಿ ಅವರು ಸಲ್ಲಿಸಿದ ಜನಹಿತ ಸೇವೆಯನ್ನು ಅಲ್ಲಿನ ಜನ ಇಂದಿಗೂ ಸ್ಮರಿಸುತ್ತಾರೆ ಆ ಜಮಖಂಡಿ ಅರಸರು ಅವರು ಹಾಗೆ ಜನರನ್ನು ಕಾಣಬೇಕಾದರೆ ಜನರ ಅವರು ವಿಶೇಷವಾದಂತ ವೇಷಭೂಷಣಗಳನ್ನು ಹಾಕೊಂಡು ಹೋಗಬೇಕಾಗಿತ್ತು ಅದೇ ರೀತಿಯ ಜಮಖಂಡಿ ಸಂಸ್ಥಾನದ ದಿವಾನರನ್ನು ಕಾಣಬೇಕಾದರೂ ಸಹ ಕೆಲವೊಂದು ವಿಶಿಷ್ಟವಾದ ಬಟ್ಟೆಗಳನ್ನು ಹಾಕೊಂಡು ಅವರ ದರ್ಶನಕ್ಕೆ ಹೋಗಬೇಕಾಗಿತ್ತು ಆದರೆ ಜತ್ತಿಯವರು ಇದಾವುದನ್ನು ಒಪ್ಪಲಿಲ್ಲ ಅವರು ಸಾದಾ ಇರತಕ್ಕಂಥ ವ್ಯಕ್ತಿ ಕೇವಲ ಖಾದಿ ಟೊಪ್ಪಿಗೆ ಆಮೇಲೆ ಖಾದಿ ಅಂಗಿ ಖಾದಿ ಧೋತ್ರ ಇಷ್ಟರಿಂದಲೇ ನಾನು ಬರವನು ಅಂತ ತಿಳ್ಕೊಂಡು ಇವರು ಹೇಳಿದರು ಎಲ್ಲರೂ ಮಾನವರೆಲ್ಲರೂ ಸಮಾನರು ಅನ್ನತಕ್ಕಂಥ ಒಂದು ಭಾವನೆಯನ್ನು ಜನರಲ್ಲಿ ಮೂಡಿಸಿದ ಸಲುವಾಗಿ ತಮ್ಮ ಮಂತ್ರಿಮಂಡಲದಲ್ಲಿ ಒಬ್ಬ ಹರಿಜನ ಮಾರುತಿ ಕಾಂಬ್ರೆ ಅಂತಕ್ಕಂಥವ್ರನ್ನ ತೆಗೆದುಕೊಂಡು ಎಲ್ಲ ಜನರನ್ನ ಕೂಡಿಸಿ ಅವರ ಜೊತೆಗೆ ಹರಿಜನರು ಮತ್ತು ಇತರ ಸರ್ವಣ್ಯರೆಲ್ಲರೂ ಕೂಡಿ ಊಟ ಮಾಡೋದು ಅಂತಕ್ಕಂಥ ಒಂದು ಪ್ರೋಗ್ರಾಂ ಅವರು ಅರೇಂಜ್ ಮಾಡಿದರು ಸಮಾನತೆಯನ್ನು ಬೀರುವಲ್ಲಿ ಅವರು ಒಂದು ಆದರ್ಶವನ್ನು ಹಾಕಿಕೊಟ್ಟರು ಕರ್ನಾಟಕದ ಏಕೀಕರಣಕ್ಕಾಗಿ ನಾವು ಬಹಳಷ್ಟು ಹೋರಾಟ ನಡೆಸಿದ್ವಿ ಅಂದ್ರೆ ಅದು ಯಾವ ಆಶಯದಿಂದ ಏಕೀಕರಣ ಮಾಡಬೇಕು ಅಂತ ಇತ್ತು ಆ ಆಶಯ ಈಡೇರಿದೆಯೇ ಹೇಗೆ ಕಾನೂನು ಇಷ್ಟೇ ಬೇರೆ ಪಕ್ಷಗಳು ಅಧಿಕಾರಕ್ಕೆ ಬಂದವರು ಮತ್ತು ಇಲ್ಲಿ ಬೇರೆ ಬೇರೆ ಪಕ್ಷಗಳು ಅಧಿಕಾರಕ್ಕೆ ಬಂದವರು ಅಥವಾ ಎಲ್ಲ ಪಕ್ಷ ಅಂತೆ ಒಂದಾಗಿದೆ ಸರಿಯಾದಂತಹ ಸರ್ಕಾರ ನಡೆಸಬಹುದು ಕರ್ನಾಟಕ ಏಕೀಕರಣ ಆಗಲಿಕ್ಕೆ ಸದಾನಂದರಾಜ ಸ್ಟೇಟ್ಸ್ ಎಲ್ಲ ಕರ್ನಾಟಕದಲ್ಲಿ ಬಂದು ಕೂಡಿದ್ರಿಂದ್ರೆ ಈಗ ಕರ್ನಾಟಕ ಆಗಲಿಕ್ಕೆ ಸರಿ ಆಯ್ತು ಅದಕ್ಕೆ ಒಂದು ಮಹತ್ವದ ಪಾತ್ರವನ್ನು ವಹಿಸಿದವರು ಜತ್ತಿ ಪ್ರಾದೇಶಿಕ ಹಿತದ ವಿಷಯ ಬಂದಾಗ ಮತ್ತೆ ನಾವು ಪ್ರತ್ಯೇಕವಾಗಿ ಇದ್ರೆ ಚೆನ್ನಾಗಿತ್ತು ಅನ್ನೋಂತ ಭಾವನೆ ಬೆಳೀತಾ ಇದೆ ಈ ಬಗ್ಗೆ ತಾವೇನು ಹೇಳ್ತೀರಿ ಇದನ್ನ ಸರಿ ಮಾಡಬೇಕು ಯಾಕಂದ್ರೆ ಇದು ಹೇಗೆ ಬರ್ತಿದೆ ಈ ಬರಲಿ ಯಾಕಂದ್ರೆ ಹೆಚ್ಚು ಮಾಡಿದ್ರೆ ತಿಳ್ಕೊಂಡು ಒಂದು ಇಂಪ್ರೆಷನ್ ಇರ್ತದೆ ಆದ್ರೆ ಇಂಪ್ರೆಷನ್ ಸರಿಯೋ ತಪ್ಪು ಅನ್ನೋದು ಈಗಿನ ಸರ್ಕಾರದವರು ಚೌಕಾಸಿ ಮಾಡಬೇಕು ಚೌಕಾಸಿ ಮಾಡಿ ಸರಿಪಡಿಸಲಿಕ್ಕೆ ಪ್ರಯತ್ನ ಮಾಡಬೇಕು ತಮಗೆ ಅಂತಹ ಹೆಚ್ಚು ಕಡಿಮೆಗಳಾಗಿದೆ ಅಂತ ಅನಿಸುತ್ತೆ ಸರ್ ಯಾಕೆ ತಾವು ಮುಖ್ಯಮಂತ್ರಿಗಳಾಗಿದ್ರಿ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಇಂತ ಆಡಳಿತ ನಡೆಸೋರಿಗೆ ಆ ತರದ ಭಿನ್ನ ದೃಷ್ಟಿ ಇರ್ತದೆಯಾ ನೋಡ್ರಿ ಸ್ವಲ್ಪ ಆಗ್ತದೆ ಯಾಕಂದ್ರೆ ಈಗ ನಿಮ್ಮ ಮಂಡಳಿ ಅವರಿಗೆ ತಮ್ಮ ಜನ ಹೆಚ್ಚಬೇಕು ತಮ್ಮ ಸಂಸ್ಕೃತಿ ಬೆಳಿಬೇಕು ತಮ್ಮ ಕಲೆ ಇವರಿಗೆ ಬೆಳಿಬೇಕಂತ ಅವ್ರಿಗೆ ಹೇಳ್ತಾರೆ ಅವರ ಅಧ್ಯಕ್ಷ ಬಂದಂತ ಕನ್ನಡಿಗರಿಗೆ ಏನು ಮಾಡಬಹುದು ಹೋಗಲಾಡಿಸಬೇಕಾದ್ರೆ ಈಗಿನ ಯುವಕರು ಮುಂದೆ ಹೋಗಬೇಕು ಮತ್ತು ಹೆಚ್ಚು ಬಂದರು ಇಂತಹ ಒಂದು ಸರಿಯಾದಂತ ವ್ಯವಸ್ಥೆ ಸಮಾಧಾನದ ರೀತಿಯಿಂದ ರಾಜಕೀಯ ಡಾಕ್ಟರ್ ಬಿ ಡಿ ಜತ್ತಿ ಅವರು ಕೆಲಕಾಲ ಮಹಾರಾಷ್ಟ್ರ ರಾಜ್ಯದ ಉಪಸಚಿವರಾಗಿದ್ದರು ಕರ್ನಾಟಕ ಏಕೀಕರಣ ನಂತರ 1958 ರಾಜ್ಯದ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ಸುಮಾರು 4.5 ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿದ್ದ ಜತ್ತಿಯವರು
ದಕ್ಷ ಆಡಳಿತ ನಡೆಸಿ ಅಂದಿನ ರಾಜ್ಯಪಾಲರು ರಾಷ್ಟ್ರಪತಿಗಳು ಮತ್ತು ಪ್ರಧಾನಿಗಳ ಮೆಚ್ಚುಗೆ ಪಡೆದಿದ್ದರು. 1962ರಲ್ಲಿ ರಾಜ್ಯ ವಿಧಾನಸಭೆಗೆ ಪುನರಾಯ್ಕೆಗೊಂಡಾಗ ಎಸ್ ನಿಜಲಿಂಗಪ್ಪನವರ ಸಚಿವ ಸಂಪುಟದಲ್ಲಿ ಅರ್ಥ ಸಚಿವರಾಗಿದ್ದರು. ಒಂದು ಮಾತು ಹೇಳಬೇಕು, ಅವರು ಅವ್ರಿಗೆ ಯಾವುದೇ ಕೆಲಸ ವಹಿಸಲಿ ಅಥವಾ ಅವರ ನೋಡಲಿ ಯಾವುದೇ ಕೆಲಸ ಮಾಡಿದ್ರು ಯಾವುದೇ ಜವಾಬ್ದಾರಿ ತಗೊಂಡ್ರು ನಿಷ್ಠೆ ಪ್ರಾಮಾಣಿಕತೆ ದಕ್ಷತೆ ಇವುಗಳಿಂದ ಕೆಲಸ ಮಾಡ್ತಾರೆ. ಎಲ್ಲರೂ ಒಟ್ಟು ಹಂಗೆ ಕೆಲಸ ಮಾಡ್ತಾರೆ. ತನಗೆ ಯಾವ್ದು ನ್ಯಾಯ ಅಂತಕ್ಕಂಥದ್ದು ಅದರಂತ ನೋಡ್ತಾರೆ. ಪ್ರಭುದೇವರ ಒಂದು ವಚನ ಅವರಿಗೆ ಬಹಳ ಪ್ರಿಯವಾದದ್ದು. ಕೊಟ್ಟ ಕುದುರೆಯ ನೇರಲ್ಲರಿಯದೆ ಮತ್ತೊಂದ ಬಯಸುವವ ವೀರನೂ ಅಲ್ಲ ಶೂರನೂ ಅಲ್ಲ. ಅದೇ ರೀತಿಯಲ್ಲಿ ತಮ್ಮ ಸಾರ್ವಜನಿಕ ನೆಲೆಯಲ್ಲಿ ಯಾವ ಯಾವ ಅವಕಾಶಗಳು ಜನಸೇವೆಗೆ ಸಿಕ್ತೋ ಅದನ್ನು ಅಷ್ಟೇ ಪ್ರಾಂಜಲವಾಗಿ ಪ್ರಾಮಾಣಿಕವಾಗಿ ತಮ್ಮದನ್ನಾಗಿ ಮಾಡಿಕೊಂಡು ಅಲ್ಲಿ ಅತ್ಯಂತ ಪ್ರಾಮಾಣಿಕವಾದಂಥ ನ್ಯಾಯನಿಷ್ಠುರಿ ದಾಕ್ಷಿಣ್ಯಪರ ನಾನಲ್ಲ ಅಂತ ಅನ್ನುವಂಥ ಶರಣ ಧರ್ಮದ ಅನುಯಾಯಿಯಾಗಿ ಅಂತೆಯೇ ಸ್ಪಷ್ಟವಾದಂಥ ಸ್ವಚ್ಛವಾದಂಥ ರೀತಿಯಲ್ಲಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿದರು. ಕರ್ನಾಟಕ ಏಕೀಕರಣ ಆದ ನಂತರ ಬೇರೆ ಬೇರೆ ಪ್ರಾಂತ್ಯಗಳಿಂದ ಅನೇಕ ಭಾಗಗಳು ಇದರಲ್ಲಿ ಕೂಡಿದ್ವು. ಮುಂಬೈ ಪ್ರಾಂತ್ ಮುಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಮದ್ರಾಸ್ ಕರ್ನಾಟಕ, ಕೊಡಗು, ಮೈಸೂರು ಕರ್ನಾಟಕ, ಹೀಗೆ ಅನೇಕ ಭಾಗಗಳೆಲ್ಲವೂ ಕೂಡಿದಾಗ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ಕಾಯ್ದೆಗಳಿದ್ದವು. ಅದೆಲ್ಲವನ್ನು ಕ್ರೋಢೀಕರಿಸಿ ಜತ್ತಿ ಅವರು ಒಂದು ಏಕೀಕೃತವಾದಂತಹ ಒಂದು ಸುಧಾರಣೆಯನ್ನು ತಂದು ಅಂತಹದ್ದೊಂದು ವರದಿಯನ್ನು ಸರ್ಕಾರಕ್ಕೆ ಒಪ್ಪಿಸಿದರು. 1965ರಲ್ಲಿ ಅದು ಕಾಯ್ದೆ ಆಗಿ ಜಾರಿ ಆಗುವಂತೆ ಸಹ ಅದನ್ನು ಕೆಲಸ ಮಾಡಿದರು. ಊರೊಂದಿಗೆ ಭೂಮಿ ಅನ್ನತಕ್ಕಂಥ ಮೂಲ ತತ್ವವನ್ನು ಆಧರಿಸಿ ಈ ಕಾಯ್ದೆ ಜಾರಿಯಲ್ಲಿ ಬಂದಿದೆ. 1968ರಲ್ಲಿ ಬಿಡಿ ಜತ್ತಿ ಅವರು ಪಾಂಡಿಚೇರಿಯ ಲೆಫ್ಟಿನೆಂಟ್ ಗವರ್ನರ್ ಆಗಿ ರಾಷ್ಟ್ರಪತಿಗಳಿಂದ ನೇಮಕಗೊಂಡರು. ಹಿಂದೆ ಫ್ರೆಂಚ್ ವಸಾಹತಾಗಿದ್ದ ಪಾಂಡಿಚೇರಿಯಲ್ಲಿರುವ ವಿಶ್ವ ಪ್ರಸಿದ್ಧ ಅರವಿಂದಾಶ್ರಮದ ಸಂಪರ್ಕದಿಂದಾಗಿ ಜತ್ತಿ ಅವರು ಅರವಿಂದರ ತತ್ವಜ್ಞಾನದಿಂದ ಪ್ರಭಾವಿತರಾದರು. ವಿಶ್ವದ ಸಮಗ್ರ ಸಂಸ್ಕೃತಿಯ ಸಂಕೇತವಾಗಿರುವ ಪಾಂಡಿಚೇರಿಯ ಅರೋವಿಲೆ ಜಗತ್ತಿನ ಒಂದು ಮಹತ್ವದ ಆಧ್ಯಾತ್ಮಿಕ ಕೇಂದ್ರ. ಶರಣ ಸಿದ್ಧಾಂತದ ಶ್ರದ್ಧಾವಂತ ಜತ್ರಿಗೆ ಪಾಂಡಿಚೇರಿಯಲ್ಲಿ ಅರವಿಂದರ ಜೀವನ ಮಾರ್ಗದರ್ಶನವಾಯಿತು. ಶಿಪಾಯಿ ಅವರು ಇವರು ರಕ್ಷಣೆಯಿಂದ ಸುಮ್ಮನೆ ಬಂದಿದ್ದಾರೆ ಸರ್. ಆ ಮಂಡಳಿಯಲ್ಲಿ ಯಾರು ಹೆಣ್ಮಕ್ಕಳು ಕನ್ನಡದಲ್ಲಿ ಮಾತಾಡಿದ್ದು ಕೇಳಿದ್ದಾರೆ. ಕೇಳಿ ಇವರು ಯಾವುದಿಂದ ಬಂದಿದ್ದಾರ, ಯಾಕೆ ಬಂದಿರಿ ಅಂತ ಕೇಳಿದ್ದಾರೆ. ಹಾಸನಕ್ಕೆ ಬಂದಿರಿ ಅಪ್ಪ ಅಂದ. ಮತ್ತೆ ಇಲ್ಲ ಕಬ್ಬರಿ ಮರಬಾಡಿ ಅಂದ. ಎಲ್ಲಿ ಬಂದ್ರಿ ಅಪ್ಪ, ನಮಗೆ ಇರೋದ್ ಜಾಗ ಇರೋದಿಲ್ಲ, ಅವ್ರು ಬಹಳ ಬೋಟ್ ಕೇಳ್ತಾರೆ, ಎಲ್ಲಿಂದ ನಾವು ಕೊಡೋಣ ಅಂದ್ರು. ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಜತ್ತಿಯವರು ಏನ್ ಮಾಡಿದ್ರು, ಕರ್ನಾಟಕದಿಂದ ಬರ್ತಕ್ಕಂಥ ಜನಗಳಿಗೆ ಯಾರಾದ್ರೂ ಒಂದು ನಿವಾಸ ಸ್ಥಾನ ಮಾಡಬೇಕು ಅನ್ನೋಕ್ಕಂತ ಒಂದು ಆಸೆ ಇಟ್ಕೊಂಡು ಕರ್ನಾಟಕದ ಏನಂತ ಮಾಡಿದ್ರು. 1962ರಲ್ಲಿ ಕೇಂದ್ರ ಸರ್ಕಾರ ಬಿಡಿ ಜತ್ತಿ ಅವರನ್ನು ಒರಿಸ್ಸಾ ರಾಜ್ಯದ ರಾಜ್ಯಪಾಲರನ್ನಾಗಿ ನೇಮಿಸಿತು. ಹಿಡಿದ ಹುದ್ದೆಯಲ್ಲಿ ಶ್ರದ್ಧೆಯ ಸೇವೆ ಸಲ್ಲಿಸುವುದು ಜತ್ತಿ ಅವರ ಜಾಯಮಾನ. ಒಂದು ಗುಡ್ಡಗಾಡು ಜನಾಂಗದ ಜೀವನ ಸುಧಾರಣೆಗೆ ಜತ್ತಿ ಅವರು ಕೈಗೊಂಡ ಕ್ರಮ ಎಂದಿಗೂ ಸ್ಮರಣೀಯ. 1974ರಲ್ಲಿ ಬಸಪ್ಪ ದಾನಪ್ಪ ಜತ್ತಿ ಅವರು ಭಾರತದ ಉಪರಾಷ್ಟ್ರಪತಿಯಾಗಿ ಆಯ್ಕೆಗೊಂಡರು. ಆ ಉನ್ನತ ಸ್ಥಾನ ಪಡೆದ ಪ್ರಥಮ ಕನ್ನಡಿಗ ಜತ್ತಿ ಅವರು. ಉಪರಾಷ್ಟ್ರಪತಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಆ ದಿನ ಕನ್ನಡಿಗರಿಗೆ ಹೆಮ್ಮೆಯ ದಿನ. ಪ್ರಜಾಸತ್ತಾತ್ಮಕ ಭಾರತದ ಉಪರಾಷ್ಟ್ರಪತಿಯಾಗಿ ಆ ಸ್ಥಾನದ ಘನತೆ ಗೌರವಗಳಿಗೆ ತಕ್ಕಂತೆ ಕಾರ್ಯನಿರ್ವಹಿಸಿದ ಕೀರ್ತಿ ಬಿಡಿ ಜತ್ತಿ ಅವರದು. ರಾಜ್ಯಸಭೆಯ ಅಧ್ಯಕ್ಷತೆ ವಹಿಸುವುದರ ಜೊತೆಗೆ ದೇಶ ವಿದೇಶಗಳ ಪ್ರಮುಖರೊಡನೆ ಸೌಹಾರ್ದ ಸಂಬಂಧ ಬೆಳೆಸುವಲ್ಲಿಯೂ ಉಪರಾಷ್ಟ್ರಪತಿಗಳ ಪಾತ್ರ ಮಹತ್ವದ್ದು. ಉಪರಾಷ್ಟ್ರಪತಿಗಳಾಗಿ ಜತ್ತಿ ಅವರು ಅನೇಕ ವಿದೇಶಗಳಿಗೆ ಭೇಟಿ ನೀಡಿದರು. ಭಾರತೀಯ ಪರಂಪರೆಯ ಪ್ರತಿನಿಧಿಗಳಾಗಿ ಎಲ್ಲರ ಅಭಿಮಾನಕ್ಕೆ ಪಾತ್ರರಾದರು. ಉಪರಾಷ್ಟ್ರಪತಿ ಡಾಕ್ಟರ್ ಬಿಡಿ ಜತ್ತಿ ಅವರು ಎರಡು ಸಂದರ್ಭಗಳಲ್ಲಿ ರಾಷ್ಟ್ರದ ಹಂಗಾಮಿ ರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸಿದರು. ಸಂದಿಗ್ಧ ರಾಜಕೀಯ ಸಂದರ್ಭಗಳಲ್ಲಿ ಅತ್ಯಂತ ಎಚ್ಚರದ ಪಾತ್ರ ವಹಿಸಿದ ದಕ್ಷತೆ ಅವರದು.
ನಮ್ಮ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಎಮರ್ಜೆನ್ಸಿ ಅಂತಹ ಪ್ರಯೋಗಗಳು ಸರಿ ಅಂತ ಸರಿ ಕಾಣಿಸಿದ್ರಿ. ಯಾಕಂದ್ರೆ ಎಮರ್ಜೆನ್ಸಿ ಅಂತ ಬಂದ್ರೆ ಯಾವ ಬರ್ತತಿ ಯಾವ ಹೇಳ್ತೀವಿ ಹೇಳ್ತಾಯಿರ್ತತಿ ವೆರೈಟಿಯಾಗ ಹೇಳ್ತಾ ನಂತರ ಅಧಿಕಾರಿ ಹೇಗಿದ್ದವರು ಮಂತ್ರಿಯಾಗಲಿ ಮುಖ್ಯಮಂತ್ರಿಯಾಗಲಿ ಅವರು ಅಲ್ಲಿವರೆಗೆ ಹೋಗಿ ಅವ್ರ ಸಮಸ್ಯೆಗಳನ್ನು ಕೇಳಿ ಅವ್ರ ತುಂಬ ಸಮಾಧಾನದಿಂದ ಬೆಳೆದಕ್ಕೆ ಸಾಧ್ಯ ಐತಿ ಮತ್ತು ಆ ರೀತಿ ಮಾಡಬೇಕಂತ ನಾನು ಪ್ರಜಾಪ್ರಭುತ್ವದಲ್ಲಿ ಆಡಳಿತ ನಡೆಸ್ತಕ್ಕಂತಹ ಸರ್ಕಾರಗಳದ್ದು ಮಂತ್ರಿಮಂಡಲದ್ದು ಮುಖ್ಯವಾದಂತಹ ಹೊಣೆಗಾರಿಕೆ ಆದರೂ ಕೂಡ ಅನೇಕ ಸಂದರ್ಭದಲ್ಲಿ ರಾಷ್ಟ್ರಪತಿಗಳಾಗಲಿ ಉಪರಾಷ್ಟ್ರಪತಿಗಳಾಗಲಿ ತಮ್ಮದೇ ಆದ ಪಾತ್ರ ವಹಿಸಬೇಕಾಗ್ತದೆ. ಅವರ ಪಾತ್ರ ಏನಂತ ತಮ್ಮ ಅನುಭವಕ್ಕೆ ಬಂದ ಹಾಗೆ ಆ ಕಾಲಕ್ಕೆ ಪರಿಸ್ಥಿತಿಯನ್ನು ಹದಗೆಟ್ಟಿತ್ತು. ಹದಗೆಟ್ಟಾಗಿದ್ದರು ಮಾಡಿದ ನಂತರ ಅಲ್ಲಿಂದ ಅನೇಕ ಮುಖ್ಯಮಂತ್ರಿಗಳು ಉದಾಹರಣೆಗಳಾಗಿ ಕರ್ನಾಟಕದಲ್ಲಿ ದೇವರು ಅವರು ಬಹಳ ಹೆಚ್ಚು ಮಾಡಿದರು. ಮಾಡಿದ ಅದೇ ರೀತಿ ಕೆಲವು ಮುಖ್ಯಮಂತ್ರಿಗಳು ಇನ್ನಿತರ ಸ್ಟೇಟ್ಗಳಲ್ಲಿ ಹಾಗೆ ಮಾಡಿದರು. ಮಾಡೋಣ ಅವರಿಗೆ ಎಮರ್ಜೆನ್ಸಿ ರೀತಿ ಅದರಿಂದ ಲಾಭ ಕಾಣಲಿಲ್ಲ ಹಾನಿಯನ್ನು ಕಾಣಿತ್ತು. ಅದಕ್ಕೆ ಇನ್ನೂ ಹೆಚ್ಚಿನ ತಿಳ್ಕೊಬೇಕಾದ ವಿಚಾರ ಮಾಡ್ತಾಯಿದ್ರು ಮತ್ತು ಇವರು ಜೈಲು ಕೆಲಸ ಬೇಕಂತೂ ಮಾಡಿದರು. ಜೈಲು ಕೆಲಸ ಮುಂದೆ ಮಾಡೋದಾದರೂ ಕೂಡ ಎಷ್ಟು ಮದ್ದುಮತ್ತೆ ಆದರೂ ಅವರು ಜೈಲಿಯಲ್ಲಿ ಮತ್ತೊಂದು ಕಡೆ ಅಂದರೆ ನಮ್ಮೂರು ಬಿಟ್ಟು ನಮ್ಮಲ್ಲಿ ಬಿಟ್ಟು ಮತ್ತೊಂದು ಕಡೆ ಮಾಡಬೇಕಂತ ಮಾಡಿದ್ರು. ಆ ಕಾರಣಕ್ಕಾಗಿ ಭಾಳ ಬುದ್ಧಿವಂತ ಅಕ್ಕಿ ಏನು ಮಾಡಿದ್ರು ಆ ಭಾಳ ತನಕ ಅವರು ಹೋಗಿ ನಮ್ಮ ಬರೋದು ನಿಮಗೆ ಹೋಗಿ ತಗೊಂಡಿಲ್ಲ ಅದ್ರ ತೊಡಗಿ ನಾನೇ ತಿಂದು. ಮುಂಬೈ ರಾಜ್ಯದಲ್ಲಿ ಮುರಾರ್ಜಿ ದೇಸಾಯಿ ಸಚಿವ ಸಂಪುಟದ ಉಪಸಚಿವರಾಗಿದ್ದ ಬಿ ಡಿ ಜತ್ತಿ ರಾಷ್ಟಪತಿಯಾಗಿ ಮುರಾರ್ಜಿ ದೇಸಾಯಿ ಅವರಿಗೆ ಪ್ರಧಾನಿ ಹುದ್ದೆಯ ಪ್ರಮಾಣ ವಚನ ಬೋಧಿಸಿದುದು ಒಂದು ವಿಶೇಷ. ಎಡೆಬಿಡದ ರಾಷ್ಟ ಮತ್ತು ಅಂತಾರಾಷ್ಟೀಯ ವ್ಯಕ್ತಿಗಳ ಸಂದರ್ಶನ ಸಂಪರ್ಕಗಳ ಮಧ್ಯೆಯೂ ಜತ್ತಿಯವರು ಧಾರ್ಮಿಕ ಶ್ರದ್ಧೆಯನ್ನು ಉಳಿಸಿಕೊಂಡು ಬಂದವರು. ರಾಜಕೀಯದಲ್ಲಿ ಇದ್ದು ಕೂಡ ಆಧ್ಯಾತ್ಮಿಕ ಕಡೆ ತಮ್ಮ ಒಲವು ಹೆಚ್ಚು ಅಂತ ನನಗನಿಸಿದೆ. ಇದು ಹೇಗೆ ಈ ಒಲವು ತಮಗೆ ಹೇಗೆ ಬೆಳೀತು? ಅದಕ್ಕೆ ಕಾರಣ ಇಷ್ಟೇ, ನಾನು ವಿಜಯಪುರದವರು ಅಲ್ಲಿ ಸಾಲಿಪುರ ಕಾಲಕ್ಕೆ ನನ್ನ ಜೊತೆಗೆ ಇವರು ತಮ್ಮ ಸಿಗಿದ್ದು ಕ್ಲಾಸ್ಮೇಟು ಅವರು ಶ್ರೀನಿವಾಸ ಸ್ವಾಮಿಗಳು ದೊಡ್ಡ ವಿದ್ವಾಂಸರು ಮತ್ತು ಅದರಿಂದ ಪಾಯಿತನ್ನು ಪಡೆದವರು. ಅವರು ಪುರಾಣ ಪ್ರವಚನ ಎಲ್ಲ ಮಾಡ್ತಾ ಇದ್ರು. ಅವರೆಲ್ಲ ಕೇಳಲಿಕ್ಕೆ ನೋಡುತ್ತಿದ್ದೆ. ಆ ಸಂಪರ್ಕದಿಂದ ನಾನು ಸ್ವಲ್ಪ ಅಧ್ಯಾತ್ಮಗಳಿಗೆ ಒಲವು ಬಂತು. ನಾನು ಮುಖ್ಯಮಂತ್ರಿ ಆಗಿದ್ದಾಗ ಈಗ ಬಸ್ಸು ಸಮಿತಿ ಇದೆಯಲ್ಲ ಬಿಲ್ಡಿಂಗ್ ಅದು ಜನ ಕೊಟ್ಟೆ. ಬಿ ಡಿ ಜತ್ತಿ ಅವರ ಮತ್ತೊಂದು ಮಹತ್ವದ ಸಾಧನೆ ಬೆಂಗಳೂರಿನಲ್ಲಿ ಬಸವ ಸಮಿತಿ ಸ್ಥಾಪನೆ. 12ನೇ ಶತಮಾನದಲ್ಲಿ ಕನ್ನಡ ನಾಡು ಕಂಡ ಅಪೂರ್ವವಾದ ಸಾಮಾಜಿಕ ಆಂದೋಲನದ ಹರಿಕಾರ ಬಸವಣ್ಣನ ವಿಚಾರಧಾರೆಯನ್ನು ಆಧುನಿಕ ಜಗತ್ತಿಗೆ ಮುಟ್ಟಿಸಬೇಕೆಂಬ ಜತ್ತಿಯವರ ಪ್ರಬಲ ಹಂಬಲದ ಫಲ ಬಸವ ಸಮಿತಿ. ಸಾಮಾಜಿಕ ಬದುಕಿಗೆ ಆಧ್ಯಾತ್ಮಿಕ ಸಂಸ್ಕಾರವಿರಬೇಕೆಂಬುದು ಅವರ ಆಶಯವಾಗಿತ್ತು. ಈ ಸಮಿತಿಯಿಂದ ಮುಂದೆ ಏನೇನು ಆಗಬೇಕಂತ ನಿರೀಕ್ಷೆ ಮಾಡ್ತೀವಿ? ಅದ್ರ ಬಗ್ಗೆ ಎಲ್ಲ ತಿಳಿಬೇಕು. ಇದರಿಂದ ಬಸವಣ್ಣವರಿಗೆ ನಂಬಿದ್ರು ಇವತ್ತಿಗೆ ಈಗ ತತ್ವಗಳು ಅಲ್ಲಲ್ಲಿ ಬೇರೆ ಬೇರೆ ಕ್ಷೇತ್ರದಾಗಿದ್ದು ಬೇರೆ ಬೇರೆ ಕಣದಾಗಿದ್ದು ಬೇರೆ ಬೇರೆ ರೀತಿ ಭಾಷೆಯಾಗಿದ್ದು ಅದು ಅವರಿಗೆ ತೆಗೆದು ಸಂಶೋಧನೆ ಮಾಡಿ ಬಸವ ತತ್ವದ ಇಂಪಾರ್ಟೆನ್ಸ್ ಎಷ್ಟಿದೆ ಅದನ್ನು ನಂಬತ್ತಿರುವ ಸಂಶೋಧನೆ. 1964ರಲ್ಲಿ ಸ್ಥಾಪನೆಗೊಂಡ ಬಸವ ಸಮಿತಿಗೆ ಡಾಕ್ಟರ್ ಬಸಪ್ಪ ದಾನಪ್ಪ ಜತ್ತಿಯವರು 38 ವರ್ಷಗಳ ಸುದೀರ್ಘ ಕಾಲ ಅಧ್ಯಕ್ಷರಾಗಿ ಅನುಪಮ ಸೇವೆ ಸಲ್ಲಿಸಿದರು. ಬಸವ ಸಮಿತಿ ಜತ್ತಿಯವರ ಜೀವನದ ಉಸಿರಾಗಿತ್ತು. ಆ ಸಂಸ್ಥೆ ಈಗ ಸಾಹಿತ್ಯ, ಸಂಸ್ಕೃತಿ ಮತ್ತು ಶಿಕ್ಷಣಗಳ ಒಂದು ಮಹತ್ವದ ಕೇಂದ್ರವಾಗಿ ಬೆಳೆದಿದೆ. ಕೆಂಗೇರಿಯ ಬಳಿ ಅವರು ಸ್ಥಾಪಿಸಿರುವ ವಸತಿ ಶಾಲೆ ಒಂದು ಶಿಸ್ತಿನ ಶಿಕ್ಷಣ ಸಂಸ್ಥೆಯಾಗಿದೆ.
ಡಾಕ್ಟರ್ ಬಿಡಿ ಜತ್ತಿಯವರು ಬೆಳಗಾವಿ ಜಿಲ್ಲೆಯಲ್ಲಿರುವ ಕಿತ್ತೂರು ರಾಣಿ ಚೆನ್ನಮ್ಮ ಹೆಣ್ಣು ಮಕ್ಕಳ ಸೈನಿಕ ವಸತಿ ಶಾಲೆಯ ಅಭಿವೃದ್ಧಿಗೂ ಶ್ರಮಿಸಿದರು. ಅದೀಗ ಭಾರತದ ಒಂದು ಹೆಮ್ಮೆಯ ಶಿಕ್ಷಣ ಸಂಸ್ಥೆ. ನಮ್ಮ ಹೆಣ್ಣು ಮಕ್ಕಳಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಆತ್ಮಸ್ಥೈರ್ಯ ಮತ್ತು ಕೆಚ್ಚು ಮೈಗೂಡಬೇಕೆಂಬುದು ಜತ್ತಿಯವರ ಹಂಬಲವಾಗಿತ್ತು. ಇವತ್ತಿನ ದಿವಸ ನಮ್ಮ ಸ್ಟೇಟ್ನಲ್ಲಿ ಇದು ಬಹಳ ಒಂದು ಮಾದರಿ ಶಾಲೆ ಅಂತ ಹೇಳಿ ಕರೆಯಲ್ಪಡ್ತದೆ. ಇದಕ್ಕೆ ಕಾರಣಬೇಕಂದ್ರೆ ಈ ಜತ್ತಿಯವರು. ಬಿಜಾಪುರದಲ್ಲಿ ಗಂಡು ಮಕ್ಕಳಿಗಾಗಿ ಒಂದು ಸೈನಿಕ ಶಾಲೆ ಆರಂಭಿಸುವುದರಲ್ಲಿಯೂ ಡಾಕ್ಟರ್ ಬಿಡಿ ಜತ್ತಿಯವರು ಮಹತ್ವದ ಪಾತ್ರ ವಹಿಸಿದರು. ಜತ್ತಿಯವರನ್ನು ನೆನಪಿಸುವ ಅನೇಕ ಅಭಿವೃದ್ಧಿ ಕಾರ್ಯಗಳು ನಾಡಿನ ನಾನಾ ಭಾಗದಲ್ಲಿ ನಡೆದಿವೆ. ಅನೇಕ ಸಂಸ್ಥೆಗಳಿಗೆ ಅವರ ಮಾಗಿದ ಅನುಭವ ಮತ್ತು ಮಾರ್ಗದರ್ಶನದ ಲಾಭ ದೊರಕಿದೆ. ಸಾರ್ವಜನಿಕ ಬದುಕಿನಿಂದ ನಿವೃತ್ತಿ ಹೊಂದಬೇಕೆಂದಿದ್ದರೂ ಸಂದಿಗ್ಧ ಸಂದರ್ಭಗಳಲ್ಲಿ ಆಡಳಿತ ಪ್ರಮುಖರು ಅವರೊಡನೆ ಸಮಾಲೋಚಿಸಿ ಅಗತ್ಯ ಸಲಹೆಗಳನ್ನು ಪಡೆಯುತ್ತಿದ್ದರು. ಇರ್ತಕ್ಕಂಥ ಜನ ಒಳ್ಳೆ ಜೀವನ ಬದುಕಿರ್ತಕ್ಕಂಥ ಜನಗಳಿಂದ ಮಾರ್ಗದರ್ಶನ ಪಡೆಯಬೇಕು ಮತ್ತು ಆ ಮಾರ್ಗದರ್ಶನದಲ್ಲಿ ನಾವು ಸರಿಯಾಗಿ ನಡ್ಕೊಂಡು ಹೋಗಬೇಕು ಅಂದ್ರೇನೆ ಅಂಥವ್ರನ್ನ ನಾವು ಮುಖಂಡರಾಗಿ ಪಡೆದದ್ದು ಒಂದು ಸಾರ್ಥಕ ಅಂತ ನನ್ನ ಭಾವನೆ. ಹಿ ವಾಸ್ ಎ ಟ್ರೂ ಗಾಂಧಿಯನ್ ಅಂಡ್ ಹಿ ಬಿಲೀವ್ಡ್ ಇನ್ ದಿ ಐಡಿಯಾಲಜಿ ಆಫ್ ಕಾಂಗ್ರೆಸ್ ಹಿಸ್ ಇಂಟೆಗ್ರಿಟಿ ಹಿಸ್ ಆನೆಸ್ಟಿ ಹಿಸ್ ಕಮಿಟ್ಮೆಂಟ್ ಅಂಡ್ ಹಿಸ್ ಡಿವೋಷನ್ ಟು ಹಿಸ್ ಐಡಿಯಾಲಜಿ ಅಂಡ್ ಟು ಹಿಸ್ ವರ್ಕ್ ಅಂಡ್ ಟು ಹಿಸ್ ಡ್ಯೂಟೀಸ್ ಅಂಡ್ ಪರ್ಫಾರ್ಮೆನ್ಸ್. I doubt very much if we have very many persons of that tribe left with us. In fact, they have been leading us and they have showed us the correct path so that we can follow those in the footsteps and can take the correct decision and lead the nation and provide the sense of direction to our younger generations. ಡಾಕ್ಟರ್ ಬಿಡಿ ಜತ್ತಿಯವರ ಲೋಕಸಂಗ್ರಹ ಶಕ್ತಿ ವಿಶಿಷ್ಟವಾದುದು, ವ್ಯವಹಾರ ಜ್ಞಾನ ಅದ್ಭುತವಾದುದು. ಅವರ 85ನೇ ಹುಟ್ಟುಹಬ್ಬ ಅಭಿಮಾನಿಗಳಿಗೆ ಒಂದು ಸಡಗರದ ಸಂದರ್ಭ. ಜತ್ತಿಯವರು ತತ್ವಬದ್ಧ ರಾಜಕಾರಣಿಯಾಗಿದ್ದಂತೆ ಆಧ್ಯಾತ್ಮಿಕ ಜೀವಿಯೂ ಆಗಿದ್ದರು. ಅವರ ಧರ್ಮಪತ್ನಿ ಸಂಗವ್ವ ತಮ್ಮ ಪತಿ ನಡೆದು ಬಂದ ದಾರಿಯನ್ನು ಅಭಿಮಾನದಿಂದ ಸ್ಮರಿಸಿಕೊಳ್ಳುತ್ತಾರೆ. ನನಗ 4 ವರ್ಷದಾಗ ನಮ್ಮ ತಾಯಿ ತಂದೆ ಹೇಳಿದ್ದು ಆಮೇಲೆ ಕರ್ಕೊಂಡು 15 ವರ್ಷಕ್ಕೆ ನಾನು ನಮ್ಮೂರಿಗೆ ಸಾವಿರಿಗೆ ಊರಿಗೆ ಕರ್ಕೊಂಡು ಬಂದಾರೆ. ಇವರು ಅಟಕ್ಕೆ ಬೀರ ಹೋಗ್ತದೆ ಮುಂದೆ ಎಲ್ಲರಿಗೂ ಹೋಗ್ಬೇಕಾಗ್ತದೆ. ಎಲ್ಲ ದಿನ ಹೋಗಿದ್ದಿಲ್ಲ ಅವ್ರ ತಂದೆ ಸಾಯಣ ಹೋಗಿ ಏನ ಜಂಪಲ್ಲಿ ಬಂದ್ವಿ. ಜಂಪಲ್ಲಿ ಬಂದು ಅಲ್ಲ 4 ವರ್ಷ 5 ವರ್ಷ ಹೋಗಿದ್ರು. ಅಲ್ಲಿ ಒಂದು ಮನೆ ಕೊಂಡಿದ್ರು. ಮನೆ ಕೊಂಡ ನಾವು ಸ್ನೇಹಿತರೆಲ್ಲ ಕೂಡಿ ಏನೋ ಗೊತ್ತಿದ್ದಂಗ ಎಲ್ಲರೂ ಮಾಡಿದ್ರು ಮುಂಬೈಗೆ. ಡಾಕ್ಟರ್ ಜತ್ತಿ ಅವರು ಕೊನೆಯ ದಿನಗಳಲ್ಲಿ ದೈಹಿಕ ಅಸ್ವಸ್ಥತೆ ಅನುಭವಿಸಿದರು, ದೃಢವಾದ ಸಂಕಲ್ಪ ಹೊಂದಿದ್ದರು. ಸುಖ
ನಮಗೆ ಸಿಗಬೇಕಾದ್ರೆ ಇವತ್ತಿನ ಪರಿಸ್ಥಿತಿಗಳಿಗೆ ಅದು ಸಾಧ್ಯ ಕಾಣುವುದಿಲ್ಲ. ಆದರೂ ಕೂಡ ನನ್ನ ತಿಳುವಳಿಕೆ ಪ್ರಕಾರ ನನ್ನ ಉದ್ದೇಶ ಏನಂದ್ರೆ ಈಗ ಹೇಳ್ತಕ್ಕದ್ದು ಏನಿದೆ ಅಂದರೆ ಇಷ್ಟ ಇನ್ನೊಬ್ಬರು ಮತ್ತು ಇನ್ನ ಹೆಣ್ಮಕ್ಕಳು ಇವರು ಒಗ್ಗಟ್ಟಾಗಿ ಒತ್ತಟ್ಟಿಗೆ ನಿಂತು ಆಧ್ಯಾತ್ಮಿಕ ತಳಹದಿ ಮೇಲೆ ನಾವೇನೈತಿ ದೇಶ ಕಟ್ಟಿ ಬೆಳೆಸೋಣ ತಿಳ್ಕೊಂಡು ಆ ವಿಚಾರವನ್ನು ಅವರು ಸ್ಪಷ್ಟವಾಗಿ ಅರವಿಂದರ ಆಧ್ಯಾತ್ಮ ದರ್ಶನ, ಬಸವಣ್ಣನವರ ವಿಚಾರವಾದ ಮತ್ತು ಗಾಂಧೀಜಿಯವರ ಸಾಮಾಜಿಕ ವ್ಯಾಪ್ತಿ, ಇವುಗಳ ಮೊತ್ತವಾಗಿದ್ದ ಜತ್ತಿಯವರು ಸೇವೆಯಲ್ಲಿ ದೇವರನ್ನು ಕಂಡವರು. ಸಾವಳಿಗೆಯ ಒಂದು ಸಾಮಾನ್ಯ ಕುಟುಂಬದಿಂದ ಬಂದ ಜತ್ತಿಯವರು ಭಾರತದ ಸರ್ವೋನ್ನತ ಸ್ಥಾನದವರೆಗೆ ಏರಿ ಜನಮನದಲ್ಲಿ ಉಳಿದವರು. ಅವರು ಲಿಂಗೈಕ್ಯರಾದಾಗ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕೃತಜ್ಞತಾಪೂರ್ವಕವಾಗಿ ತಮ್ಮ ಗೌರವವನ್ನು ಅರ್ಪಿಸಿದವು. ಬಸಪ್ಪ ದಾನಪ್ಪ ಜತ್ತಿಯವರದು ಆದರ್ಶದ ಬದುಕು, ಸಾರ್ಥಕ ಜೀವನ.